वेलकम टू हम्स रुचि अडुगे बनी इवत नावु मल्लिगे तर साफ्टागि इड्ली हेग माडोदु अंत नोडोण नोडि निमगे नोड्तिद्रे गोत्तागुत्ते अन्सुत्ते एष्टु साफ्टागि बंदिदे इड्ली गोत्ता ಸರಿಯಾದ ಅಳತೆ ಪ್ರಮಾಣದಲ್ಲಿ ಅಕ್ಕಿನ ನೆನೆಸಿ ಮೃದುವಾಗಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸೇಲಂ ಅಕ್ಕಿ ತಗೊಂಡಿದ್ದೀನಿ, ಅಂದರೆ ಇದು ಇಡ್ಲಿ ಅಕ್ಕಿ. ಅಂಗಡಿಯಲ್ಲಿ ನಿಮಗೆ ಇಡ್ಲಿ ಅಕ್ಕಿ ಅಂತ ಕೇಳಿದ್ರೇ ಸಿಗುತ್ತೆ. ನೋಡಿ, 3:1 ಲೆಕ್ಕದಲ್ಲಿ 3 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಉದ್ದಿನ ಬೇಳೆ ಅಥವಾ 3/4 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು ಅವಲಕ್ಕಿ, ಹಾಗೆ 1/4 ಭಾಗದಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಹಾಕಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ, ಹಾಗೆ ವೈಟಾಗಿ ಬರುತ್ತೆ. ನೆಕ್ಸ್ಟು 1 ಟೇಬಲ್ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಇದನ್ನೇ ಸೇಲಂ ಅಕ್ಕಿ ಅಂತೀವಿ. ಸೇಲಂ ಅಕ್ಕಿ ಇಲ್ಲ ಅಂದರೆ ನೀವು ಬೇಕಾದರೆ ಡಿಪೋ ಅಕ್ಕಿ ಕೂಡ ಯೂಸ್ ಮಾಡ್ಬೋದು, ಬಟ್ ಇಡ್ಲಿ ಅಕ್ಕಿ ಯೂಸ್ ಮಾಡಿ ಮಾಡಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಈಗ ಅಕ್ಕಿನ ನಾವು ನೆನೆಸ್ಕೊಳ್ಳೋಣ. ಅಕ್ಕಿನ ಸಪ್ರೇಟಾಗಿ ನೆನೆಸ್ತೀನಿ, ಹಾಗೆ ಉದ್ದಿನ ಬೇಳೆ ಮತ್ತು ಸಬ್ಬಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ಳೋಣ. ನೋಡಿ, ಈಗ 1 ಬೌಲಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬೌಲಲ್ಲಿ ಉದ್ದಿನ ಬೇಳೆ ಹಾಕ್ಕೊಳ್ತೀನಿ. ಇದ್ರ ಜೊತೆಗೇ ಈಗ ಸಾಬುದಾನನೂ ಹಾಕ್ಕೊಳ್ತೀನಿ. ಇದ್ದರೆ ಹಾಕ್ಕೊಳ್ಳಿ, ಸಬ್ಬಕ್ಕಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಇದ್ರ ಹಾಕಿದ್ರೆ ವೈಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸಪ್ರೇಟ್ ಬೌಲಲ್ಲಿ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ಇವಾಗ ಇದ್ರ ಜೊತೆಗೆ ನಾನು ನೆನೆಸಲ್ಲ, ಸಪ್ರೇಟಾಗಿ ನೆನೆಸ್ಕೊಳ್ತೀನಿ. ಯಾಕಂದರೆ ಈಗ ನಾವು ಅಕ್ಕಿನ ಬೆಳಿಗ್ಗೆ 1:10 ಅಷ್ಟರಲ್ಲಿ ನಾವು ನೆನೆಸ್ತೀವಿ ಅಂದರೆ ಅವಲಕ್ಕಿನ 1-2-3 ಗಂಟೆ ಒಳಗಡೆ ನೆನೆಯಾಕೊಳ್ಳಿ. 1 ಅವರ್ ನೆನೆದ್ರೂ ಸಾಕು, ಅವಲಕ್ಕಿ ಏನು ಜಾಸ್ತಿ ನೆನೆಬೇಕು ಅಂತ ಏನಿಲ್ಲ. ಈಗ ಅಕ್ಕಿನೆಲ್ಲ ಚೆನ್ನಾಗಿ ತೊಳ್ಕೊಳ್ಳೋಣ. 1-3 ಸಲ ಅಕ್ಕಿನ ಚೆನ್ನಾಗಿ ತೊಳಿಬೇಕು. ಅಕ್ಕಿ ಚೆನ್ನಾಗಿ ತೊಳೆದಷ್ಟು ಇಡ್ಲಿ ಬೆಳ್ಳಗೆ ಬರುತ್ತೆ. ಈಗ ಇದನ್ನೆರಡನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ. 1-5-6 ಅವರ್ ನೆನೆದ್ರೆ ಸಾಕು, ನಾನು ಅವಲಕ್ಕಿನ ಆಮೇಲಿಂದ ತೊಳೆದು ಇಟ್ಕೊಳ್ತೀನಿ. ನೆಕ್ಸ್ಟು, ಈಗ ನೆಂದಿದೆ ಅಕ್ಕಿ, 1-6 ಅವರ್ ಆಗಿದೆ. ನೋಡಿ, ಅವಲಕ್ಕಿನೂ ನಾನು ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಳ್ಳೋಣ. ಫಸ್ಟು ಉದ್ದಿನ ಬೇಳೆ ಮತ್ತು ಸಬ್ಬಕ್ಕಿನ ನೆನೆಸಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾವು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ತೋರಿಸ್ತಿದ್ದೀನಿ ನಿಮಗೆ, ಈ ಥರ ನುಣ್ಣಗೆ ರುಬ್ಕೊಳ್ಳಿ, ನೈಸಾಗಿರುತ್ತೆ. ಅಕ್ಕಿನ ಸ್ವಲ್ಪ ತರಿತರಿ ರುಬ್ಕೊಳ್ಳಿ, ಉದ್ದಿನ ಬೇಳೆ ಮಾತ್ರ ಫುಲ್ ನೈಸಾಗಲಿ. ಈಗ ನೆಕ್ಸ್ಟು ಅಕ್ಕಿನೂ ಅಷ್ಟೇ ಇದೇ ಥರ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬೇಡಿ, ತುಂಬ ತೆಳುವಾಗೋದ್ರೆ ಹಿಟ್ಟು ಉಕ್ಕಲ್ಲ, ಹಾಗಾಗಿ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡಿ, ನನ್ನ ನೈಟೇ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಹುಳಿ ಜಾಸ್ತಿ ಬರಲ್ಲ, ಹಿಟ್ಟು ಉಕ್ಕಲ್ಲ, ಹಾಗಾಗಿ ನಾನು ಈಗಲೇ ಉಪ್ಪು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಕೆಳಗಡೆ ಉದ್ದಿನ ಬೇಳೆ ರುಬ್ಬಿರೋದೆಲ್ಲ ಗಟ್ಟಿ ಇರುತ್ತಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಈ ಹದದಲ್ಲೇ ರುಬ್ಕೊಳ್ಳಿ. ಈಗ ಮಿಕ್ಸ್ ಮಾಡಿದ್ದಾಗಿದೆ, ಅರ್ಧ ಇದೆ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಪಾತ್ರೆಯಲ್ಲಿ ಅರ್ಧ ಇದೆ. 1 ಲಿಡ್ ಕ್ಲೋಸ್ ಮಾಡಿ ಕೆಳಗಡೆ 1 ತಟ್ಟೆ ಇಟ್ಟು, ಅಕಸ್ಮಾತ್ ಇದು ಉಕ್ಕಿದ್ರೂ ತಟ್ಟೆಲಿರುತ್ತೆ ಅಂದ್ಬಿಟ್ಟು ಈ ಥರ ಕೆಳಗಡೆ ತಟ್ಟೆ ಇಟ್ಟಿದ್ದೀನಿ. 1 ನೈಟ್ ಫುಲ್ಲು ಇದನ್ನು ನೆನೆಸ್ಬೇಕಾಗತ್ತೆ, ಅಂದರೆ 10-12 ಅವರು ಇದು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ಈಗ ಬೆಳಗ್ಗೆ ಆಗಿದೆ, ತೋರಿಸ್ತಾ ಇದ್ದೀನಿ. ಹಿಟ್ಟು ತುಂಬ ಉಕ್ಕಿದೆ, ಅಂದರೆ ಜಾಸ್ತಿನೂ ಕೆಳಗಡೆ ಎಲ್ಲ ಬಂದಿಲ್ಲ, ಕರೆಕ್ಟಾಗಿ ಆಗಿದೆ. ನಾವು ಯಾವುದು ಸೋಡಾ ಏನು ಯೂಸ್ ಮಾಡಿಲ್ಲ, ಆದರೂ ಹಿಟ್ಟು ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಅಂದರೆ ಫರ್ಮೆಂಟ್ ಕರೆಕ್ಟಾಗಿ ಆಗಿದೆ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಇಟ್ಟು ಈ ಥರ ಇರುತ್ತೆ, ಕೆಳಗಡೆ ಎಲ್ಲ ಗಟ್ಟಿ ಇರುತ್ತೆ, ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಮಿಕ್ಸ್ ಮಾಡ್ತಾ ಇದ್ದಂಗೆ ಹಿಟ್ಟು ಕೆಳಗಡೆ ಹೋಗ್ತಾ ಇರುತ್ತೆ, ಅಂದರೆ ನೀಟಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ, ಅದ ಕರೆಕ್ಟಾಗಿದೆ, ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ತುಂಬ ಗಟ್ಟಿ ಇದ್ರೂ ಇಡ್ಲಿ ಸಾಫ್ಟಾಗಿ ಬರಲ್ಲ, ಈ ಥರ ತೆಳುನೇ ಇರಲಿ. ನೆಕ್ಸ್ಟ್ ಇವಾಗ ಇಡ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು 1/2 ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಪಾತ್ರೆ ಕಪ್ಪಾಗಲ್ಲ ಅಂತ. ನೆಕ್ಸ್ಟ್ ಈಗ ಇಡ್ಲಿ ಪ್ಲೇಟ್ಸ್ಗೆಲ್ಲ ಈ ಥರ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ನೀವು ಬೇಕಾದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಈಗ ನಾವು ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ. ಮತ್ತೊಂದ್ಸಲ ಕೆಳಗಡೆಯಿಂದ ಕ್ಲೀನಾಗಿ ಕೈ ಆಡಿಸ್ಬಿಟ್ಟು ಹಾಕ್ಕೊಳ್ಳಿ. ಮೊದಲಿಗೆ 1 ಸೌಟಷ್ಟು ಹಿಟ್ಟು ತೊಗೊಂಡು ಹಾಕ್ಕೊಳ್ಳೋಣ. ನೋಡಿ, 1 ಸೌಟಷ್ಟು ಹಿಡಿಸುತ್ತೆ, ಅಂದರೆ ತುಂಬಾ ಜಾಸ್ತಿ ಹಾಕ್ಕೋಬೇಡಿ, ತುಂಬ ಹಾಕ್ಕೊಂಡ್ರೆ ಇಡ್ಲಿ ಹರಳಕ್ಕೆ ಜಾಗ ಇರಲ್ಲ. ಇಷ್ಟಿಷ್ಟೇ ಹಾಕ್ಕೊಳ್ಳಿ. ಇಡ್ಲಿ ಪ್ಲೇಟ್ ಸೈಜ್ ಏನಾದರೂ ಹಳ್ಳ ಜಾಸ್ತಿ ಇದ್ದರೆ ಇಡ್ಲಿ ದಪ್ಪ ಬರುತ್ತೆ, ಇಲ್ಲ ಅಂದರೆ ಇಡ್ಲಿ ಮೀಡಿಯಂ ಸೈಜಲ್ಲೇ ಬರುತ್ತೆ. ನೋಡಿ, ನಮ್ಮದು ಮೀಡಿಯಂ ಸೈಜಲ್ಲೇ ಬರುತ್ತೆ ಇಡ್ಲಿ, ತೋರಿಸ್ತೀನಿ ಇಡ್ಲಿ ಆದಮೇಲೆ. ಈಗ ಹಾಕ್ಕೊಂಡಿದ್ದಾಗಿದೆ, ಒಂದ್ಸಲ ಹಿಂಗೆ ಶೇಕ್ ಮಾಡಿಬಿಟ್ಟು ಅದನ್ನು ಕರೆಕ್ಟಾಗಿ ಬಂದಮೇಲೆ ಈಗ ಅದನ್ನು ನಾವು ಬಿಸಿ ಮಾಡ್ಕೊಂಡಿರೋ ನೀರಿಗೆ ಇಡ್ಲಿ ಕುಕ್ಕರ್ಗೆ ಇಟ್ಕೊಳ್ತಾ ಇದ್ದೀನಿ. ಇದೇ ಥರ ಈಗ 3 ಪ್ಲೇಟ್ಗೂ ಹಾಕ್ಕೊಂಡು ಇಟ್ಕೊಳ್ತೀನಿ. ಲಾಸ್ಟಲ್ಲಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 1-10 ನಿಮಿಷ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮ್ ಎಲ್ಲ ಮಾಡಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ 1-10 ನಿಮಿಷ ಆಗಿದೆ, ನಾನು ನಿಮಗೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ.
ಕೈನ ಈ ಥರ ನೀರಲ್ಲಿ ಹೆಚ್ಕೊಂಡು ಈ ಥರ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೈಗೆ ಅಂಟ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಇಡ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡಿದ್ರೆ ಗೊತ್ತಾಗ್ತಿದೆ. ಈಗ ಮುಟ್ಟಿದ್ರೆ ಸಾಕು ಒಳಗಡೆ ಹೋಗ್ತಿದೆ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಇಡ್ಲಿ ಪ್ಲೇಟ್ ಎಲ್ಲ ಕೆಳಗಡೆ ಇಳಿಸಿದ ಮೇಲೆ ಒಂದು 2 ನಿಮಿಷನಾದರೂ ನಾವು ಇಡ್ಲಿನ ತಕ್ಷಣ ತೆಗೆಯೋದಕ್ಕೆ ಹೋಗಬಾರ್ದು. ತಕ್ಷಣ ತೆಗೆದ್ರೆ ಏನಾಗುತ್ತೆ, ಇಡ್ಲಿ ಬಿಸಿಲಿ ಬೇಗ ಬರಲ್ಲ, ಕೆಳಗಡೆ ಎಲ್ಲ ಅಂಟ್ಕೊಳ್ಳುತ್ತೆ. 2 ನಿಮಿಷ ಬಿಟ್ಟು ಆಮೇಲೆ ಇಡ್ಲಿನ ಈ ಥರ ಒಂದು ಬೌಲಲ್ಲಿ ನೀರಿಟ್ಕೊಂಡು ಸ್ಪೂನ್ ಹಾಕ್ಕೊಂಡು ಒಂದು ಸೈಡಿಂದ ರೌಂಡ್ ಶೇಪಲ್ಲಿ ತಕ್ಕೊಂಡು ಬಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ, ಕೆಳಗಡೆಗೆ ಅಂಟ್ಕೊಳ್ಳಲ್ಲ ಕೂಡ. ಈಗ ಇದೇ ಥರ ಎಲ್ಲ ಇಡ್ಲಿಗಳನ್ನ ತಕ್ಕೊಳ್ಳೋಣ. ಇಡ್ಲಿ ಸಾಫ್ಟ್ ಇದೆಯಾ ಅಂತ ನೋಡೋಣ. ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ, ಮುಟ್ಟಿದ್ರೆ ಸಾಕು ಮಲ್ಲಿಗೆ ಥರನೇ ಇದೆ. ಸರ್ವಿಂಗ್ ಪ್ಲೇಟ್ಗಾಗಿ ತೋರಿಸ್ತಾ ಇದ್ದೀನಿ. ಈಗ ಮಲ್ಲಿಗೆ ಥರ ಇಡ್ಲಿ ರೆಡಿಯಾಗಿದೆ. ಎಷ್ಟು ವೈಟಾಗಿ ಕೂಡ ಬಂದಿದೆ ನೋಡಿದ್ರೇ ಗೊತ್ತಾಗುತ್ತೆ. ಇಡ್ಲಿನ ಈಗಲೇ ತಿನ್ನಬೇಕು ಅನ್ಸುತ್ತಲ್ವಾ? ಬಿಸಿ ಬಿಸಿ ಇದ್ದಾಗಲೇ ಇಡ್ಲಿನ ಸರ್ವ್ ಮಾಡಿ ಇಡ್ಲಿನ ಮುರಿದು ನೋಡೋಣ. ನೋಡಿ ಎಷ್ಟು ಮೃದುವಾಗಿದೆ ಇಡ್ಲಿ, ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಮೃದುವಾಗಿದೆ ಅಂತ. ಈ ಥರ ಇಡ್ಲಿನ ನೀವು ಮನೇಲೇ ಮಾಡ್ಕೊಳ್ಬೋದು. ಈ ಥರ ಸಾಫ್ಟಾಗಿ ಇಡ್ಲಿ ಮಾಡಿದ್ರೆ ನೀವು 6 ತಿಂಗಳು ಮಗುಗೂ ಕೂಡ ಇಡ್ಲಿನ ಕೊಡ್ಬೋದು. ನಾನು ಇವತ್ತು ಇಡ್ಲಿಗೆ ಇದ್ಕಿದ ಬೇಳೆ ಸಾಂಬಾರ್ ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ. ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇಡ್ಲಿಗೆ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.